ಕೊಪ್ಪಳದಲ್ಲಿ ಅನ್ನದಾನೇಶ್ವರ ಮಠ ವಸತಿ ಪ್ರದೇಶವು ವಕ್ಫ್ ಎಂದು ನಮೂದಾಗಿದೆ. ಕುಷ್ಟಗಿಯ ಹನುಮಸಾಗರದಲ್ಲಿದೆ ಈ ಅನ್ನದಾಶಿರುವ ಮಠ ವಸತಿ ಪ್ರದೇಶ. ನೋಡಿಗ, ಮೊದಲು ಮಠದಿಂದಲೇ ಶುರುವಾಗಿದ್ದು ವಕ್ಫಾಸ್ತಿ ವಿವಾದ ವಿಜಯಪುರದಿಂದ, ಈಗ ಮತ್ತು ಅದು ಮುಂದುವರಿತಾ ಇದೆ. ಕುಷ್ಟಗಿಯ ಹನುಮಸಾಗರದಲ್ಲಿ ಅನ್ನದಾನೇಶ್ವರ ಮಠ ಮತ್ತು ವಸತಿ ಪ್ರದೇಶ ಇದೆ. ಸರ್ವೆ ನಂಬರ್ 17ರಲ್ಲಿ 6.37 ಗುಂಟೆ ಖಬರಸ್ತಾನ ಇದೆ, ವಕ್ಫ್ ಆಸ್ತಿ ಎಂದು ನಮೂದಾಗಿದೆ, ನ್ಯಾಯಾಲಯದ ಆದೇಶವೆಂದು ಪಹಣಿಯಲ್ಲಿ ದಾಖಲಾಗಿದೆ. 3.5 ಎಕರೆಯಲ್ಲಿರುವಂತಹ ಖಬರಸ್ತಾನ್ ಹಾಗೂ ದರ್ಗಾ ಜಾಗ ನ್ಯಾಯಾಲಯದ ಆದೇಶವೆಂದು ದಾಖಲಾಗಿರುವುದು, ಪೂರ್ಣ ಭೂಮಿಯೂ ವಕ್ಫ್ ಆಸ್ತಿ ಅಂತ ದಾಖಲಾಗಿದೆ. ಈ ಕುರಿತು ಆಕ್ಷೇಪ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮದ ವೀರಶೈವ ಲಿಂಗಾಯತ ಸಮಾಜ ಆಗ್ರಹಿಸಿದೆ. ನೋಡಿ, ಅನ್ನದಾನೇಶ್ವರ ಮಠ ಆ ಭಾಗದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರುವಂಥ ಮಠ ಆಗಿದೆ. ಈಗ ಅದು ವಕ್ಫ್ ಆಸ್ತಿ ಅಂಥೇಳಿ ನಮೂದಾಗಿದೆ. ಸರ್ವೆ ನಂಬರ್ 17, 6.37 ಗುಂಟೆ. ನೋಡಿ, ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ದಾಖಲೆಗಳು ನಾವು ನೋಡ್ತಾ ಇದ್ದೀವಿ. ನೋಡಿ, ಅಲ್ಲಿ ಮೇಲಿದೆ ನೋಡಿ, ಸರ್ಕಾರಿ ಖಬರಸ್ತಾನ್ 6.37 ಎಕರೆ ಅಂಥೇಳಿ, 37 ಗುಂಟೆ ಅಂಥೇಳಿ. ಸದರಿ ಜಮೀನು ವಕ್ಫ್ ಆಸ್ತಿಯಾಗಿರುತ್ತೆ. ನೋಡಿ, ಈಗ ಪಹಣಿ ತೆಗೆಸಿದರೆ ಈ ರೀತಿಯಾಗಿ ಬರ್ತಾ ಇದೆ. ಅಂದರೆ ಖಬರಸ್ತಾನ್ ಅಂಥೇಳಿ ಅಲ್ಲಿ ನಮೂದಾಗಿದೆ, ವಕ್ಫ್ ಆಸ್ತಿ ಇದು ಖಬರಸ್ತಾನು ಅಂಥೇಳಿ. ಈಗ ವೀರಶೈವ ಲಿಂಗಾಯತ ಮುಖಂಡರೇನಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಶ್ರೀ ಅನ್ನದಾನೇಶ್ವರ ಮಠ, ಶ್ರೀ ಅನ್ನದಾನೇಶ್ವರ ಮಠ ಸುಮಾರು 200 ವರ್ಷದ ಇತಿಹಾಸದ ಈ ಹಿಂದೆ ಗುರು ಅನ್ನದಾನ ಮಹಾಸ್ವಾಮಿಗಳವರು ಲೋಕ ಸಂಚಾರ ಮಾಡುವಾಗ ಇಲ್ಲಿ ವಾಸ್ತವ್ಯ ಮಾಡಿ ತಪಸ್ಸನ್ನು ಆಚರಿಸಿದ ಬಗ್ಗೆ ಈ ಹಿಂದೆ ನಮ್ಮ ವಿವೇಕರಾದಂಥ ಅಭಿನವ ಅನ್ನದಾನ ಮಹಾಸ್ವಾಮಿಗಳವರು ಹೇಳ್ತಿದ್ರು. ಮತ್ತು ಈ ಹಿಂದೆ ಬೆತ್ತದಾಸನವರ ಕಾಲದಿಂದ ವಿದ್ಯಾರ್ಥಿಗಳ ಬೋರ್ಡಿಂಗ್ಗಾಗಿ ಮಾಡಿದ ಪತ್ರಗಳು ಇಲ್ಲ, ಕೊಂತ ಪತ್ರಗಳು ಲಭ್ಯವಿಲ್ಲ ನಮ್ಮಲ್ಲಿ. ಇಲ್ಲಿ ಯಾವ ರೀತಿ ಘಟನೆಗಳು ಸಂಭವಿಸಲಾದಂತ ಇಲ್ಲಿ 2011ರಲ್ಲೇ ನಿರ್ಣಯವಾಗಿತ್ತು. ಅದು ಏನೇ ಇರಲಿ, ನಾವು ಇಲ್ಲಿ ಒಟ್ಟು ಹಿಂದೂ ಮುಸ್ಲಿಮರು ಬಾಂಧವ್ಯ ಸರಿ ಇರ್ತದೆ, ಅದನ್ನು ಕಲುಷಿತ ವಾತಾವರಣ ಹೊತ್ತು ಕೊಡೋ 2011ರು ಮಾಡೈತಿ. ಮುಂದೆ ಅದನ್ನು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ನಮ್ಮ ಮಠದ ಏನೈತಿ 30 ಗುಂಟೆಯನ್ನು ಅದನ್ನು ಸರಿಪಡಿಸಿ ಪಾಣಿ ಮಾಡಿಕೊಂಡು ಅದನ್ನು ಸರ್ಕಾರಕ್ಕೆ ಮನವಿ. ಮತ್ತಷ್ಟು ಮಾಹಿತಿ ನಾಗರಾಜ್ ಕೊಡ್ತಾರೆ. ನಾಗರಾಜ್, ಈಗ ನೋಡ್ತಾ ಇದ್ದೀವಿ ರಾಜ್ಯಾದ್ಯಂತ ಈ ವಕ್ಫ್ ವಿವಾದದ ಕಿಚ್ಚು ಹೊತ್ಕೊಂಡಿದೆ, ಕೊಪ್ಪಳಕ್ಕೂ ಕೂಡ ಕಾಲಿಟ್ಟಿದೆ ಅನ್ನದಾನೇಶ್ವರ ಮಠ. ಇದರ ಇತಿಹಾಸ ಏನು, ಯಾವಾಗ ಇದು ಬೆಳಕಿಗೆ ಬಂತು, ಪಹಣಿಯಲ್ಲಿ ಏನೆಲ್ಲ ನಮೂದಾಗಿದೆ ಅನ್ನೋದು? ಪ್ರಭು, ಖಂಡಿತಲೂ ಕೂಡ ಇದೀಗ ಅಂದ್ರೆ ರಾಜ್ಯಾದ್ಯಂತ ವಕ್ಫ್ ಆಸ್ತಿಯ ವಿಚಾರವಾಗಿ ಬಹಳಷ್ಟು ವಿವಾದ ಉಟ್ಕೊಂಡಿರುತ್ತದೆ. ಅದೇ ರೀತಿ ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಪದೇ ಪದೇ ಹೊತ್ತು ಏನಂದ್ರೆ ಕೆಲವೊಂದಿಷ್ಟು ಹಿಂದೂ ಧಾರ್ಮಿಕ ಸಂಬಂಧಪಟ್ಟಂತಹ ಮಠ ಮಾನ್ಯಗಳಿರ್ಬೋದು, ಅದರ ಜೊತೆಗೆ ಕೆಲವೊಂದಿಷ್ಟು ಮಸೀದಿ ಮತ್ತು ಕೆಲವೇ ಜೊತೆಗೆ ಏನು ಖಬರಸ್ತಾನ ಅಂತ ಹೇಳಿ ಅಲ್ಲಿ ಕೂಡ ಇವತ್ತು ವಕ್ಫ್ ಆಸ್ತಿ ಅಂತೇಳಿ ನಮ್ಮದಾಗಿರುವಂಥದ್ದು. ಇದು ಬಹಳಷ್ಟು ಸಾರ್ವಜನಿಕರ ಆಕರ್ಷಕ್ಕೆ ಕಾರಣವಿರುವಂಥದ್ದು. ಏನು ಕೊಪ್ಪಳ ಜಿಲ್ಲೆಯ ಕುಷ್ಟಿ ತಾಲೂಕಿನ ಹನುಮಸಾಗರದ ಅನ್ನದಾನೇಶ್ವರ ಮಠ ಇರ್ಬೋದು, ಅಲ್ಲಿ ವಸತಿ ಪ್ರದೇಶದಲ್ಲಿ ಕೂಡ ವಕ್ಫ್ ಆಸ್ತಿ ಅಂತೇಳಿ ನಮ್ಮದು ಆಗಿರುವಂಥದ್ದು. ಅದರ ಜೊತೆಗೆ ಅದೇ ಗ್ರಾಮದ ಸರ್ವೆ ನಂಬರ್ 17ರಲ್ಲಿ 6.37 ಗುಂಟೆ ಖಬರಸ್ತಾನ್ ಬರ್ತದೆ. ಅಂದ್ರೆ ಖಬರಸ್ತಾನ್ ಅಂದ್ರೆ ಈಗ ಮುಸ್ಲಿಂ ಸಮುದಾಯದವರು ಏನಾದರೂ ಡೆತ್ ಆದ್ರೆ ಅಲ್ಲಿ ಕೂಡ ಏನೋ ಸ್ಮಶಾನ ಇರುತ್ತೆ, ಅದಕ್ಕೆ ಖಬರಸ್ತಾನ್ ಅಂತ ಹೇಳ್ತಾರೆ. ಅಲ್ಲಿ ಖಬರಸ್ತಾನ ಕೂಡ ವಕ್ಫ್ ಆಸ್ತಿ ಅಂತೇಳಿ ನಮ್ಮದಾಗಿರುತ್ತದೆ. ಇದು ಬಹಳಷ್ಟು ಏನಾದ್ರೆ ಆಕರ್ಷಕ ಕಾರಣವಿರುತ್ತೆ. ಯಾಕಂದ್ರೆ ಈ ರೀತಿ ಮಠ ಮಾನ್ಯಗಳ ಬಹಳಷ್ಟು ವರ್ಷಗಳಿಂದ ಮತ್ತು ಹಳೆಯದಾದಂತಹ ಸುಮಾರು 200-300 ವರ್ಷಗಳಿಂದ ಮಠ ಮಾನ್ಯಗಳು ನಡ್ಕೊಂಡು ಬಂದಿರ್ತವೆ. ಅದರ ಜೊತೆಗೆ ಖಬರಸ್ತಾನ್ ಅಂತಂದ್ರೆ ಬಹಳ ವರ್ಷಗಳಿಂದ ಖಬರಸ್ತಾನ ಇರುತ್ತೆ, ಸ್ಮಶಾನ ಇರುತ್ತೆ. ಇವೆಲ್ಲ ಆಸ್ತಿಯಲ್ಲಿ ವಕ್ಫ್ ಆಸ್ತಿ ಅಂತೇಳಿ ನಮ್ಮದಾಗಿರುವಂಥದ್ದು. ಇದು ಬಹಳಷ್ಟು ಅಂದ್ರೆ ಎಲ್ಲಾ ಸಮುದಾಯದ ಜನರ ಆಕರ್ಷಕ್ಕೆ ಕಾರಣವಿರುತ್ತದ್ದು. ಈ ಕುರಿತಂತೆ ಸ್ವತಃ ಏನಂದ್ರೆ ಏನು ಮಠ ಅನ್ನದಾನೇಶ್ವರ ಮಠವನ್ನ ವಕ್ಫ್ ಆಸ್ತಿ ಅಂತೇಳಿ ಏನಂದ್ರೆ ಪಾಣಿ ಪತ್ರಿಕೆ ಕಾಲಂ ನಂಬರ್ 11 ಬರುತ್ತೆ, ಅಲ್ಲಿ ವಕ್ಫ್ ಆಸ್ತಿ ಅಂತ ನಮ್ಮದಾಗಿರುತ್ತದ್ದು. ಇದು ಏನಂದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಆಕ್ರೋಶ ಕಾರಣವಿರುತ್ತದ್ದು. ತಕ್ಷಣ ಏನಂದ್ರೆ ಜಿಲ್ಲಾಧಿಕಾರಿಗಳು ವಕ್ಫ್ ಆಸ್ತಿ ಅಂತೇಳಿ ಕಾಲಂ ನಂಬರ್ 11ರಲ್ಲಿ ಸೇರ್ಪಡೆ ಮಾಡಿದ್ದಾರೆ, ಅದನ್ನ ತೆರವುಗೊಳಿಸಬೇಕು. ಅದೇ ರೀತಿಯಾಗಿ ಅದನ್ನ ಏನಂದ್ರೆ ಆದೇಶವನ್ನ ಹಿಂಪಡಿಬೇಕು, ಇಲ್ಲವಾದ್ರೆ ನಾವು ಕೂಡ
ಖಂಡಿತವಾಗ್ಲೂ ಕೂಡ ಎಲ್ಲ ಸರ್ವಧರ್ಮದ ಹಿಡ್ಕೊಂಡು ಜನರ ಕರ್ಕೊಂಡು ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಸ್ವತಃ ಆಕ್ರೋಶ ವ್ಯಕ್ತಪಡಿಸಿತ್ತು. ಆ ಮಠದಲ್ಲಿ ಇವತ್ತು ಏನಾದ್ರೆ ವೀರಶೈವ ಲಿಂಗಾಯತ ಸಮುದಾಯದವರು ಅಲ್ಲಿ ಸಭೆ ಸೇರಿ ಈ ಬಗ್ಗೆ ಚರ್ಚೆ ನಡೆದರೆ ಚರ್ಚೆ ಮಾಡಿ ಆಗಲೇ ಮನವಿಯನ್ನ ಸಿದ್ಧಪಡಿಸಿರುತ್ತದ್ದು. ಜಿಲ್ಲಾಧಿಕಾರಿಗಳಿಗೆ ಸೋಮವಾರ ಹೋಗಿ ಮನವಿ ಕೊಡ್ತಾರಂತೆ. ಒಂದ್ ವೇಳೆ ಏನಾದ್ರು ಈ ಕಲಂ ನಂಬರ್ 12ರಲ್ಲಿ ವಕ್ಫ್ ಆಸ್ತಿ ನಮ್ಮದಾಗಿದೆ ಅದನ್ನು ತೆರವುಗೊಳಿಸಿದ್ಲೆ ಖಂಡಿತವೂ ಕೂಡ ನಾವು ಎಲ್ಲ ಪಕ್ಷಾತೀತವಾಗಿ ಮತ್ತು ಸರ್ವಧರ್ಮದ ಕರ್ಕೊಂಡು ಇದನ್ನ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿರುವಂತದ್ದು. ಇದು ಇದೀಗ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಕಂಡಿದೆ ಅಂತ ಹೇಳ್ಬೋದು. ಒಟ್ಟಾರೆ ಈಗಾಗಲೇ ಏನು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಅನುಸಾರದಲ್ಲಿ ಅನ್ನದೇಶ್ವರ ಮಠ ಇರ್ಬೋದು, ಅದರ ಜೊತೆಗೆ ಕಬರಸ್ಥಾನ ಇರ್ಬೋದು, ಇಲ್ಲಿ ವಕ್ಫ್ ಆಸ್ತಿ ಅಂತೇಳಿ ನಮೂದಾಗಿರುವಂತದ್ದು ಇದು ಬಹಳಷ್ಟು ಆಕ್ರೋಶಕ್ಕೆ ಕಾಣುವಂತದ್ದು. ಪ್ರಭು ನಾಗರಾಜ್, ಈಗ ಸರ್ಕಾರ ಹೇಳಿದೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೋಟಿಸ್ ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ. ಬಟ್ ಆದ್ರೆ ಈಗ ಈ ಮಠ ಮಂದಿರಗಳು ನೋಡ್ತಾ ಇದ್ದೀವಿ, ಈ ರೀತಿ ಒಂದೊಂದೇ ಪಹಣಿಯಲ್ಲಿ ದಾಖಲಾಗ್ತಿರೋದು ಗೊತ್ತಾಗ್ತಾ ಇದೆ. ಅಂದರೆ ಆಯಾ ಸಮುದಾಯಗಳ ಮಠ ಇರ್ತವೆ, ಪ್ರಭಾವ ಇರುತ್ತೆ ಕೂಡ. ಆ ಒಂದು ಸಮುದಾಯಗಳ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗ್ತಿದೆ ಅನ್ನೋದು ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ಪ್ರಭು, ಯಾಕಂದ್ರೆ ನಿಜವಾಗ್ಲೂ ಕೂಡ ಯಾಕಂತಂದ್ರೆ ಈಗ 2021ರಲ್ಲಿ ವಕ್ಫ್ ಆಸ್ತಿ ಅಂತೇಳಿ ಕಲಂ ನಂಬರ್ 12ರಲ್ಲಿ ನಮೂದಾಗಿರುತ್ತು. ಅದು ಇದೀಗ ನಮೂದಾಗಿರೋದು 2021ರಲ್ಲಿ, ಆದ್ರೆ ಇದೀಗ ನೋಟಿಸ್ ಬರ್ತಾ ಇದೆ. ಸಿಎಂ ಅವ್ರು ಹೇಳಿದ್ರೆ ಇಲ್ಲ, ನೋಟಿಸ್ ಅನ್ನ ಯಾರಿಗೂ ಕೊಡೋದು ಅವಶ್ಯಕತೆ ಇಲ್ಲ, ಅದನ್ನ ಹಿಂಪಡಿಬೇಕು, ಅದರ ಜೊತೆಗೆ ಈ ವಕ್ಫ್ ಆಸ್ತಿ ಅಂತೇಳಿ ಬಂದಿದೆ ಅದನ್ನೆಲ್ಲ ತೆರವುಗೊಳಿಸ್ಬೇಕಂತೇಳಿ ಸಿಎಂ ಆದೇಶ ಮಾಡಿದ್ರು ಸಹ ಪದೇ ಪದೇ ಏನಂದ್ರೆ ನೋಟಿಸ್ ಬರ್ತಾ ಇರೋದು ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. ಅದ್ರ ಜೊತೆಗೆ ಕೇವಲ ಒಂದೇ ಸಮುದಾಯಕ್ಕೆ ಅಲ್ಲ, ಈಗಾಗಲೇ ಏನಂದ್ರೆ ಮುಸ್ಲಿಂ ಸಮುದಾಯದ ಕಬರ್ಸ್ತಾನ ಇರ್ಬೋದು ಅಥವಾ ದರ್ಗಾ ಇರ್ಬೋದು, ಅಲ್ಲಿ ಕೂಡ ಆ ದರ್ಗಾ ಬಹಳಷ್ಟು ವರ್ಷಗಳಿಂದ ದರ್ಗಾ ಇರುತ್ತೆ, ಕಬರ್ಸ್ತಾನ ಇರುತ್ತೆ, ಅಲ್ಲಿ ಕೂಡ ಪಹಣಿ ಪತ್ರಿಕೆಯಲ್ಲಿ ದರ್ಗಾ ಮತ್ತು ಕಬರ್ಸ್ತಾನ ಇದ್ರು ಸಹ ಕಲಂ ನಂಬರ್ 11ರಲ್ಲಿ ಇದು ವಕ್ಫ್ ಆಸ್ತಿಗೆ ಸೇರಲ್ಪಟ್ಟಿದೆ ಅಂತೇಳಿ ಒಂದು ಸೇರ್ಪಡೆ ಆಗಿದೆ. ಇದು ಸರಿಸುಮಾರು ಅಂತಂದ್ರೆ ಮುಸ್ಲಿಂ ಸಮುದಾಯದವ್ರಿಗೆ, ಅದ್ರ ಜೊತೆಗೆ ಈಗ ಮಠದ ಮನೆಯಲ್ಲಿ ಕೂಡ ಅಲ್ಲಿ ಅವ್ರಿಗೂ ಸಹ ಏನಂದ್ರೆ ಈ ವಕ್ಫ್ ಆಸ್ತಿಯನ್ನ ಅಲ್ಲಿ ನಮೂದು ಮಾಡಿರ್ತದ್ದು. ಇದು ಬಹಳಷ್ಟು ಚರ್ಚೆಗೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ಸಿಎಂ ಹೇಳಿದ್ರು ಸಹ ಅವ್ರು ಹೇಳೋ ಪ್ರಕಾರ, ಅಂದ್ರೆ ಜನರು ಹೇಳೋ ಪ್ರಕಾರ, ಇಲ್ಲ ಕಲಂ ನಂಬರ್ 11ರಲ್ಲಿ ಏನಿದೆ ಅದನ್ನ ತೆರವುಗೊಳಿಸಿದಾಗ ಮಾತ್ರ ನಾವು ಪ್ರತಿಭಟನೆ ಮತ್ತು ಏನಂದ್ರೆ ಸಾರ್ವಜನಿಕವಾಗಿ ಆಕ್ರೋಶ ಆಗ್ತದೆ ಅದನ್ನ ಹಿಂಪದೇ ಪಡ್ತೀವಿ. ಒಂದ್ ವೇಳೆ ಏನಾದ್ರು ಅದೇ ಮುಂದುವರೆದ್ರೆ ಖಂಡಿತ ಕೂಡ ಜಿಲ್ಲಾಧಿಕಾರಿಗಳ ಮುಂದೆ ಪಕ್ಷಾತೀತವಾಗಿ ಮತ್ತು ಸರ್ವಧರ್ಮದವರು ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿರುವಂತದ್ದು. ಒಟ್ಟಾರೆ ಸಿಎಂ ಅವರು ಹೇಳಿಕೆ ನೀಡಿದ್ದಾರೆ, ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕಾಗಿದೆ. ಪ್ರಭು, ಥ್ಯಾಂಕ್ ಯು ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.